अरे यार क्या भाई, आग रैप्चर्स से है, वनीला डालना है क्या? क्या बोल रहे हो, समझ नहीं आ रहा है, जोर से बोलो, हिंदी नहीं आता तेरे को? भाई डेथ पाई चॉकलेट है। हाँ है भाई, तो पार्सल कर दो। ठीक है भाई। क्या हुआ भाई, पागल इंसान है भाई वो। सर ऑर्डर 30 रुपीस। सर चिलर नहीं है सर। क्या? थैंक यू सर। ಮಗ ನಾನು ಮಾತಾಡ್ತಾ ಇರೋದು ನಿಂಗೆ ಕೇಳಿಸ್ತಿದ್ಯಾ? ಹ್ಞೂ, ಬೊಂಬಾಟಾಗಿ ಕೇಳಿಸ್ತಾ ಇದೆಯಲ್ಲ. ಓ, ಈ ಪ್ರಜೆ ಇನ್ನು ಮಲ್ಗೆ ಇದೆ. ಅಯ್ಯೋ, ಅವನ ಕತೆ ಬಿಡೋ. ಬೆಂಗಳೂರಿಗೆ ಬಂದು 2 ವಾರ ಆಯಿತು, ಒಂದು ಕೆಲಸ ಹುಡ್ಕೋ ಯೋಗ್ಯತೆ ಇಲ್ಲ ಅವನಿಗೆ. ಅವನ ಬಗ್ಗೆ ಯಾಕೆ ಮಾತಾಡ್ತೀಯ? ಅದು ಸರಿ, ಇಂಟರ್ವ್ಯೂ ತಂದಿದ್ದಿಲ್ಲ, ಹೇಗಾಯ್ತು? ಮಗ ನನ್ನ ಹಣೆ ಬರನೇ ಸರಿಗಿಲ್ವೋ. ಯಾಕೆ ಮತ್ತೆ ಅದೇ ಕತೆನಾ? ಲೋ, ಶುರುವಾದಾಗೆಲ್ಲ ನೆಟ್ಟಿಗೆ ಇರುತ್ತೆ, ಆಮೇಲೆ Yeah, so considering your prior experience and profile, it's quite convincing. But before we proceed, I would want to know how many languages you can speak. Sir, I can speak good Kannada and English, sir. What about Hindi? I hope you know most of our clients are Hindi speakers. But sir, I'm applying a job in Bangalore and I think Kannada and English should be sufficient to work here. And as per the job description, this job requires technical skills and knowledge, which I have. And I can assure my work efficiency won't be affected by language, sir. But you do know the fact that Hindi is our national language, right? And majority of our population speaks this language. Says which constitution, sir? Pardon me? I am sorry, sir. I strongly disagree with you. It's nowhere mentioned in the constitution that Hindi is India's national language, sir. Hey, need to calm down. I didn't mean to offend you. So anyway, that would be it. We'll get back to you. Thank you. ಹಿಂದಿ ನಮ್ ರಾಷ್ಟ್ರ ಭಾಷೆ ಅಂತೆ. ಏನ್ ಚೆನ್ನಾಗಿ ಹೇಳ್ತಾನ ನೋಡ ಬೋಳಿ ಮಗ, ಮೆಟ್ಟ ತಗೊಂಡೊಡಿಬೇಕಂತ ಕಂತ್ರಿ ನನ್ ಮಕ್ಳಿಗೆ. ಇದು ಹೆಂಗಾಯ್ತು ಅಂದ್ರೆ, ನಮ್ ದೇಶದಲ್ಲಿ ನವಿಲ್ಕಿಂತ ಕಾಗೆ ಜಾಸ್ತಿ ಇದೆ ಅನ್ಬಿಟ್ಟು ಕಾಗೆನೆ ನಮ್ ರಾಷ್ಟ್ರ ಪಕ್ಷಿ ಮಾಡ್ದಂಗ ಆಯ್ತು. ಮಗ, ಇವತ್ತು ಎಕ್ಸಾಮ್ ಇತ್ತು ಕಣೋ, ತಲೆ ಗಿರ್ರನ್ ಬಿಡ್ತು ಕ್ವಶನ್ ಪೇಪರ್ ನೋಡ್ಬಿಟ್ಟು. ಅದುಮ್ಕೊಳಪ್ಪ, ನೀನ್ ಓದಿರೋದ್ ನಾನು ಕಂಡಿದೀನಿ. ನೀನ್ ಏನ್ ಲಾರಡ, ನೀನ್ ಬಾಳ ಏನು ಅಂತ ನಾವು ಕಂಡಿದೀವಿ, ಕೂತ್ಕೋ. ಅಲ್ಲ ಮಗ, ನರ್ಸರಿಯಿಂದ ಗ್ರಾಜುಯೇಷನ್ ವರ್ಗೂನು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದ್ರು, ಇವತ್ತು ಕೈ ಹಿಡ್ದಿದ್ ಮಾತ್ರ ಕನ್ನಡನೇ. ಅದೆಂಗೋ, 4th ಕ್ವೆಶನ್ ಓದು. ಎಲಿಸಿಡೇಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಕ್ಟರ್ ಡಿಸೀಸಸ್. ಏನೋ ಹಿಂಗಂದ್ರೆ ಕ್ವಶನ್ ನೋಡಿ ಒಂದು ಸೆಕೆಂಡ್ ಆದೆ ಗಾಬು. 14 ಮಾರ್ಕ್ ಕ್ವಶನ್ನು ಮಗ, ಕೆಳಗಡೆ ಟ್ರಾನ್ಸ್ಲೇಷನ್ ಓದು. ಕೀಟಗಳಿಂದ ಹರಡುವ ವಿವಿಧ ರೋಗಗಳನ್ನು ವಿವರಿಸಿ. ಇಷ್ಟೇನೋ ಇದು? ಇದನ್ನು ಓದಿದ್ಮೇಲೆ 14ರಲ್ಲಿ 10 ಮಾರ್ಕು ಸುಮ್ಮನೆ ಬರುತ್ತೆ. ಈ ಎಕ್ಸ್ಪೀರಿಯನ್ಸಿಂದ ಒಂದಂತೂ ಅರ್ಥ ಆಯ್ತು ಗುರು, ಅವ್ರವ್ರ ಮಾತೃಭಾಷೆನಲ್ಲೇ ಸೌಲಭ್ಯ ಕೊಟ್ಟಿದ್ದಿದ್ರೆ ಎಷ್ಟು ಜನಕ್ಕೆ ಸಹಾಯ ಆಗಿರೋದು. ನಮ್ಮ ಬ್ಯಾಂಕ್ಗಳಲ್ಲಿ ಜನ ಅವ್ರವ್ರ ಹತ್ರ ಹೋಗ್ಬಿಟ್ಟು, ಅಣ್ಣ ಒಂಚೂರು ಫಾರ್ಮ್ ಫಿಲ್ ಅಪ್ ಮಾಡ್ಕೊಡ್ತೀರಾ, ಬುದೇ ಒಂಚೂರು ಫಾರ್ಮ್ ಫಿಲ್ ಅಪ್ ಮಾಡ್ಕೊಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಅದೇ ಕನ್ನಡದಲ್ಲೇ ಸೇವೆ ಕೊಟ್ಟಿದ್ದಿದ್ರೆ ಎಷ್ಟು ಹೆಲ್ಪ್ ಆಗಿರ್ತಾಯ್ತಲ್ವಾ. ಇವ್ರ ಬಳಿ ಹೋಗಿತ್ತೆ ಇಷ್ಟೇ ಮಗ. ಏನಾಯ್ತು? ಇಂಟರ್ವ್ಯೂ ಇಂದ ಮೇಲ್ ಬಂತು, ವಿ ರಿಗ್ರೆಟ್ ಟು ಇನ್ಫಾರ್ಮ್ ಯು ದಟ್ ಯು ಆರ್ ನಾಟ್ ಬೀನ್ ಸೆಲೆಕ್ಟೆಡ್. ಪಶ್ಚಾತ್ತಾಪ ಪಡ್ತಾರಂತಪ್ಪ ನನಗೆ ಕೆಲಸ ಕೊಡಕ್ ಆಗದೆ ಇದ್ದಿದ್ದಕ್ಕೆ. ನಮ್ಮ ಹೊಟ್ಟೆ ಮೇಲೆ ಹೊಡೆದು ಬರ್ಬೇಕಾದ್ದೇ ಪಶ್ಚಾತ್ತಾಪ. ಅದೇನೋ ಇಂಟ್ರೆಸ್ಟಿಂಗ್ ಹೇಳ್ತಾ ಇದ್ರಿ, ಮುಂದುವರಿಸಿ. ಗುರು, ಸುಮ್ಮನೆ ತಿಂದು ಮಲ್ಗಿ ಎದ್ದು ಮಾತಾಡ್ದಂಗಲ್ಲ, ಈ ಟೈಮಲ್ಲಿ ಆಚೆ ಕಡೆ ಹೋಗಿ ನೋಡ್ಕೊಂಬ, ಕೆಲಸ ಸಿಗೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗುತ್ತೆ.
ಹೊರ ಪ್ರಪಂಚ ಹಂಗೈತೆ ನೀ ಮನೆಗೆ ಹೇಳಕೈತೇನ ಹೇಯ್ ಹುಚ್ಚ ಹುಟ್ಟಿ ದೂರ ನಾ ಮನಿ ಮಠ ಎಲ್ಲ ಹುಟ್ಟಿ ಇಲ್ಲಿ ಬಂದೀನಿ ಬೆಂಗಳೂರಿನ ದುಡುಕಿ ಚಲೋ ಆಗ್ತ ಅಂತೇಳಿ ಮನೆಗೆ ಇಲ್ಲಿ ಕಳಿಸ್ಯಾರ ನನಗೆ ಏನು ಓದಿದಪ್ಪ ನೀನು ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿದಾರ ಅದೀನಪ್ಪ ನಾನು ತಿಳಿಲಿಲ್ಲಲ್ಲ ಎಂ ಕಾಮ್ ಇನ್ ಕನ್ನಡ ಗೋಲ್ಡ್ ಮೆಡಲಿಸ್ಟ್ ಇಂಗ್ಲಿಷ್ನಾಗ ಇಂಜಿನಿಯರಿಂಗ್ ಮಾಡಕ್ಕ ಲಕ್ಷ ಮಂದಿ ಬರ್ತಾರ ಕನ್ನಡದಾಗ ಶಾಲಿ ಕಲಿಯಕ ಹುಡುಗರನ್ನ ಗುಂಪು ಸೇರಿಸ್ಬೇಕು ನೀವು ತಿಳಿದಂಗ ನಾನು ಯಾವುದೋ ಸಣ್ಣ ನೌಕರಿ ಹುಡುಕಿ ಬಂದಿಲ್ಲ ಬ್ಯಾಂಕ್ ನೌಕರಿ ಹುಡುಕಿ ಬಂದೀನಿ ಇವ್ರು ಕೊಡೋ ಪರೀಕ್ಷೆ ಕೂಡ ನಮ್ಮ ಭಾಷೆನೇ ಬರೋ ಸ್ವಾತಂತ್ರ್ಯ ಇರಲ್ಲ ಅದನ್ನು ಬೇರೆ ಭಾಷೆನಾಗ ಬರದೇ ಪಾಸ್ ಆಗಬೇಕು ನಿನಗೆ ಈ ನೌಕರಿ ಇಲ್ಲ ಅಂದರೆ ಇನ್ನೊಂದು ನೌಕರಿ ನೀನು ಈ ಸರಿ ಪಾಸ್ ಆಗಲಿಲ್ಲ ಅಂದರೆ ಮುಂದಿನ ಸರಿ ಕಟ್ಟಿ ಬರೋದು ಪಾಸ್ ಆಗ್ಬೋದು ಆದರೆ ನನಗೆ ಇರೋದು ಒಂದಾ ಭಾಷೆ ನಾನು ಅದ್ರಾಗ ಬದುಕಬೇಕು ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತ ಗೊತ್ತು ಆದರೆ ಇದಕ್ಕೇನು ಪರಿಹಾರ ಇಲ್ವಾ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬಂದ್ರೆ ಕನ್ನಡಿಗರಿಗೆ ಎಷ್ಟೋ ಸಹಾಯ ಆಗ್ತೈತೆ ಆದರೆ ನಮ್ಮ ಸರ್ಕಾರ ಅದನ್ನ ಕ್ಯೂಮ್ಯಾಗ ಹಾಕೊಳ್ತಾ ಇಲ್ಲ ನೀನು ಯಾವುದಾದ್ರೂ ಸರ್ಕಾರಿ ಅರ್ಜಿ ತಗೋ ಇಲ್ಲ ವೆಬ್ಸೈಟ್ ತೆಗೆದು ನೋಡು ಅದ್ರಾಗ ಇರೋದೇ ಎರಡು ಭಾಷೆ ಒಂದು ಇಂಗ್ಲೀಷು ಇನ್ನೊಂದು ಹಿಂದಿ ಯಾಕೆ ಕನ್ನಡ ಏನು ಭಾಷೆ ಅಲ್ಲೇನ ಆ ಭಾಷೆದ ಸೇವೆ ತಗೊಳ್ಳೋ ಹಕ್ಕಿಲ್ಲ ನಮಗೆ ಸಂವಿಧಾನದ 343 ಮತ್ತು 351 ವಿಧಿ ಮೊದಲು ತಿದ್ದುಪಡಿ ಆಗಬೇಕು ಆಗ ಎಲ್ಲ ಭಾಷೆಗೂ ಸಮಾನಾಗಿ ಸಿಗ್ತಾವೆ ಅಲ್ಲ ಇಷ್ಟೊಂದೆಲ್ಲ ಕಷ್ಟಪಡೋ ಬದಲು ಹಿಂದಿ ಕಲಿತ್ರೆ ಈಸಿ ಅಲ್ವಾ ನಮ್ಮ ಮಂದಿ ಹಣೆ ಬರನೇ ಏಟೈತೆ ನಮ್ಗೆ ಇಷ್ಟೆಲ್ಲಾರದ ಅಡಿಗೆನ ಯಾರು ಜೂಲಿ ಮಾಡಿ ತಿನ್ನನ್ನಲ್ಲ ನಮಗೆ ಮಾಡಕ್ಕೆ ಬರಲಾರ ಕೆಲಸನ ಯಾರು ಬಲವಂತ ಮಾಡಿ ಮಾಡನ್ನಲ್ಲ ಅಂದಮ್ಯಾಗ ನಮಗೆ ಅವಶ್ಯಕತೆನೇ ಇಲ್ಲಾರದ ಭಾಷೆನ ನಮ್ಮ ಮೇಲೆ ಯಾಕೆ ಹೇರಬೇಕು ದಿನ ಇವ್ರ ಕಾಲ ಸಹಾಯಕ್ಕೆ ನಾವು ಹೋಗಿ ಎಲ್ಲರೂ ಕನ್ನಡ ಶಾಲೆಗೆ ಮಾಸ್ಟರ್ ಆಗ್ತೀನಿ ನಾನು ಕರೆಕ್ಟು ಮಗ ನೀನು ಹೇಳ್ತಾ ಇರೋದು ಯಾವಾಗಲೂ ನಾವೇ ತಲೆ ಬಾಗೋದು ಅಡ್ಜಸ್ಟ್ ಆಗೋದು ಮೊದಲು ನಾವು ಕಾಂಪ್ರಮೈಸ್ ಆಗೋದನ್ನು ಬಿಡಬೇಕು ನಮ್ಮ ತನನ ಉಳಿಸ್ಕೋಬೇಕು ಯಾವುದೋ ಅನ್ನೋ ನಂಬರು ತಡಿ ಮಗ ನಿಮಿಷ ಹಾಂ ಇಲ್ಲ ರೀ ಇಲ್ಲ ಇಲ್ಲ ಬೇಡ ಬೇಡ ಮೇಡಮ್ ಬೇಡ 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 ಇಂಟ್ರೆಸ್ಟ್ ಇಲ್ಲ ಇಲ್ಲ ಮೇಡಮ್ ಬೇಡ ನೈ ನೈ ಮೇಡಮ್ ನೈ ಚೆಯ್ಯ ನೈ 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 ಇಂಟ್ರೆಸ್ಟ್ ನೈಯ ಥ್ಯಾಂಕ್ ಯು ನೈ ಇಂಟ್ರೆಸ್ಟ್ ನೈಯ ದ ಫಕ್ ಬ್ರೋ ಏನು ಬರೀ ಇದು ಇದೆ ಇದೆ ಸದ್ಯ ಆಗುತ್ತೆ ದಿನನಿತ್ಯ ಹೇಳುತ್ತೀನಿ ಕೇಳಿ ಒಂದು ಪದ್ಯ ಹುಟ್ಟಿ ಬೆಳೆದೆ ಹಳದಿ ಕೆಂಪು ಧ್ವಜದ ಮಡಿ ನಿನ್ನಲ್ಲಿ ಶಾಲೆಯಲ್ಲಿ ಪ್ರಥಮ ಭಾಷೆ ಬರೆದೆ ಕನ್ನಡದಲ್ಲಿ ಸಿಗುವುದೆಲ್ಲ ನಮಗೆ ಬೇಕಾಗಿರುವ ಆದ್ಯತೆ ನಮ್ಮ ನಾಡಿನಲ್ಲಿ ಕನ್ನಡಿಗರಿಗೆ ಇಲ್ದಂಗಾಗಿ ನಡೆ ನುಡಿ ಕಲಬೆರಿಕೆ ಮಾಡು ಪರ ಭಾಷೆ ಹೇರಿಕೆ ಕಣ ಕಣದಲ್ಲಿರುವ ಕೂಗು ತೋರಲು ಇದೆ ನಮಗೆ ವೇದಿಕೆ